ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆ 2013 ಸಾಮಾನ್ಯ ಅಧ್ಯಯನದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೊಂದು ಸೂಚನೆ ಏನಂದರೆ, ಈ ವಿಡಿಯೋದಲ್ಲಿ ಸರಿಯಾದ ಆನ್ಸರನ್ನು ಮಾತ್ರ ಹೇಳ್ಕೊತಕ್ಕಿನಿ. ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ಬೇಕಂತ ಮಾಡಿದ್ದೀನಿ, ವಿವರಣೆ ಸಮೇತ ವಿಡಿಯೋಗಳನ್ನ ಹಾಕ್ಬೇಕಂತ ಮಾಡಿದ್ದೀನಿ. PSI ಓನ್ಲಿ PSI ಕ್ವಶನ್ಸ್ಗಳು, ಅದು ನಿಮಗೆ ಬೇಡೋ ಬೇಕೋ ಬೇಡೋ ಬೇಡ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಒಬ್ಬ ಸ್ವತಂತ್ರ ರಾಜನೆಂದು ಶಿವಾಜಿಗೆ ಕಿರೀಟ ಧಾರಣೆ ಎಲ್ಲಿ ನಡೀತು? 3, ರಾಯಗಡ. ಎರಡನೇ ಪ್ರಶ್ನೆ, ಕೆಳಗಿನಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಕೇಳಿದಾರ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಇಲ್ಲಿ ಕೂಡ 3 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆ, ಸೂರತ್ನಲ್ಲಿ ಕಾರ್ಖಾನೆಯನ್ನು ಆರಂಭಿಸಲು ಬ್ರಿಟಿಷರ ಪರವಾಗಿ ಆಜ್ಞಾಪನೆ ಹೊರಡಿಸಿದ ಮೊದಲ ಚಕ್ರವರ್ತಿ ಯಾರು ಅಂತ ಕೇಳಿದಾರ. ಇಲ್ಲಿ ಸರಿಯಾದ ಉತ್ತರ 2 ಅಂದ್ರೆ ಜಹಂಗೀರ. ರಾಮ ಮತ್ತು ರಹಿಮ ಇವೆರಡು ಒಂದೇ ದೈವದ ಬೇರೆ ಬೇರೆ ಹೆಸರುಗಳು ಎಂದು ಹೇಳಿದವರು ಯಾರಪ್ಪ ಅಂದ್ರ ಕಬೀರ್ ದಾಸರು. ಕಪ್ಪು ರಂಧ್ರದ ದುರಂತವು ಕೆಳಕಂಡ ಕದನಕ್ಕೆ ಕಾರಣ ಆಗೈತೆ ಅಂದ್ರೆ ಅದು ಪ್ಲಾಸಿ ಕದನ ಅನ್ನೋದು ಹೇಳ್ಬೋದು. ಆರನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರು ಅಭಿವೃದ್ಧಿಪಡಿಸಿದ ವಾಸ್ತುಶಿಲ್ಪದ ಶೈಲಿ ಯಾವುದು ತಂದಿದ್ದಾರೆ? ಅದು ಆರನೇದು 2 ಅಂದ್ರ ವೇಸರ ಶೈಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಈ ಕೆಳಕಂಡ ಪ್ರದೇಶದಲ್ಲಿರುವ ಶಾಸನಗಳು ಚೋಳರ ಕಾಲದಲ್ಲಿದ್ದಂತಹ ಗ್ರಾಮಾಡಳಿತದ ವಿವರಗಳನ್ನು ಒದಗಿಸುತ್ತವೆ ತಂದಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಉತ್ತರ ಮೇರೂರು ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತ. ಮೈಸೂರು ಚಲೋ ಚಳವಳಿ ನಡೆದ ವರ್ಷ ಯಾವುದು ಕೇಳಿದಾರ? ಅದು 1947. ಇನ್ನು ಒಂಬತ್ತನೇ ಪ್ರಶ್ನೆ, ಹಿಂದೂಸ್ತಾನ್ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಿದವರು ಯಾರು ಅಂತ ಕೇಳಿದಾರ? ಒಂಬತ್ತನೇದು ಅದು ಡಾಕ್ಟರ್ NS ಹರಡೇಕರ್ ಎನ್ನುವುದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಈ ಹತ್ತನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಸರಿಹೊಂದಿಸಿ ಕೆಳಕಂಡ ಸಂಕೇತಗಳನ್ನು ಬಳಸಿ ಸರಿ ಉತ್ತರ ತಿಳಿಸಿ ತಂದಿದ್ದಾನೆ. ಇಲ್ಲಿ ಸರಿಯಾದ ಉತ್ತರನ ಮಾತ್ರ ಹೇಳ್ತೀನಿ ನಾನು, ಅದು ಯಾವುದಪ್ಪ ಅಂದ್ರ ಮೂರನೇದು ಅಂದ್ರ ಸರಿಯಾದ ಉತ್ತರ ಮೂರನೇದಾಗತ್ತ. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು ತಂದಿದ್ದಾರೆ? ಸರಿಯಾದ ಉತ್ತರ ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. 12ನೇದು, ಕರ್ನಾಟಕದ ರೈಲು ಜಾಲದ ಒಟ್ಟು ಉದ್ದವು ಸುಮಾರು ಅಂತ ಕೇಳಿದಾರ. ಸರಿಯಾದ ಉತ್ತರ 4, 3100 ಕಿಲೋಮೀಟರ್. ಕಲಹರಿ ಮರುಭೂಮಿ ಎಲ್ಲಿದೆ ಅಂತ ಕೇಳಿದಾರ? ಇದು ಸರಿಯಾದ ಉತ್ತರ 1, ಬೋಟ್ಸ್ ವಾನ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು 14ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ದೊಡ್ಡ ಅಳತೆಯ ಭೂಪಟ ಯಾವುದು ತಂದಿದ್ದಾರೆ? 14ನೇದು ಸರಿಯಾದ ಉತ್ತರ 3, ಜಮೀನಿನ ಭೂಪಟಗಳು ಅಂತ ಹೇಳ್ಬೋದು. ಇನ್ನು 15ನೇದು, ಭೂಮಿಯ ಒಳಭಾಗದ ಯಾವ ಪದರವು ಸ್ನಿಗ್ಧ ಸ್ಥಿತಿಯಲ್ಲಿದೆ? 15 ಯಾವುದಪ್ಪ 2ನೇದು ಅಸ್ನೋಸ್ಪಿಯರ್. 16ನೇ ಪ್ರಶ್ನೆ, ಕೆಳಕಂಡ ಯಾವ ನದಿಯು ಪಕ್ಷಿ ಪಾದದ ಡೆಲ್ಟಾವನ್ನು ರೂಪಿಸಿದೆ ತಂದಿದ್ದಾರ? ಅದು ಮಿಸಿಸಿಪ್ಪಿ ಅನ್ನುವಂಥದ್ದು ಸರಿಯಾದ ಉತ್ತರ. ಹದಿನೇಳು ಪ್ರಶ್ನೆ ಇಲ್ಲ ಸ್ನೇಹಿತರೆ, ಕಿಲ್ ಕಾಲುವೆಯು ಈ ಕೆಳಗಿನಗಳಿಗೆ ಸಂಪರ್ಕ ಕಲ್ಪಿಸುತ್ತಿದೆ ಅಂತಿದ್ದಾರ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ 1 ಅಂದ್ರ ಬಾಲ್ಟಿಕ್ ಸಮುದ್ರ ಹಾಗೂ ನಾರ್ತ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತ. 19ನೇ ಪ್ರಶ್ನೆ, ವಾತಾವರಣದ ಶಾಖ ಏರಿಕೆ ಹೇಗೆ ನಡೆಯುತ್ತದೆ ಅಂತಂದಿದಾರ? ಅದು ಸರಿಯಾದ ಉತ್ತರ ಭೂಮಿಯ ವಿಕಿರಣದಿಂದ ಅಂತ ಹೇಳ್ಬೋದು. 20ನೇದು,
ಕೊಟೊಪಾಕ್ಸಿ ಇರುವುದೆಲ್ಲಿಯ ತಂದಿದ್ದಾನ? ಅದು ಸರಿಯಾದ ಆನ್ಸರ್ ಮೂರು ಅಂದ್ರ ಇಕ್ವಿಡಾರ್ ಎಂದು ಸರಿಯಾದ ಉತ್ತರ. ಪವರ್ ಕಳಚುವಿಕೆ ಒಂದು 21ನೇ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಭೌತಿಕ ಪ್ರಕ್ರಿಯೆ ಅಂತ ಹೇಳಬಹುದು. ಪದರ್ ಕಳಚುವಿಕೆಯು ಒಂದು ಭೌತಿಕ ಪ್ರಕ್ರಿಯೆಯಾಗಿದೆ. ಚಿಕ್ಕದಾದ ಮಳೆ ಹನಿಗಳು ದುಂಡನೆಯ ಆಕಾರದಲ್ಲಿರುವುದಕ್ಕೆ ಕಾರಣ ಏನಂತ ಕೇಳಿದಾರ? ಅದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ 22ನೇ ಪ್ರಶ್ನೆಗೆ ನಾಲ್ಕು ಅಂದ್ರ ಮೇಲ್ಮೈ ಘರ್ಷಣೆ ಎನ್ನುವಂಥದ್ದು ಸರಿಯಾದ ಉತ್ತರ. ಅಂತಾರಾಷ್ಟ್ರೀಯ ಖಗೋಳ ಶಾಸ್ತ್ರದ ಸಂಘವು ಗ್ರಹಗಳನ್ನು ಕುರಿತಂತೆ ನೀಡಿರುವ ಇತ್ತೀಚಿನ ವ್ಯಾಖ್ಯಾನದ ಪ್ರಕಾರ ಈ ಕೆಳಗಿನದು ಗ್ರಹ ಎನಿಸಿಕೊಳ್ಳುವುದಿಲ್ಲ ತಂದಿದ್ದಾರ? ಸರಿಯಾದ ಉತ್ತರ ಎರಡು ಅಂದ್ರ ಪ್ಲೋಟೋ. UHF ಪಟ್ಟಿಯು ಆವರ್ತಾಂಕ ವ್ಯಾಪ್ತಿ ಎಷ್ಟು ತಂದಿದ್ದಾರ? 24ನೇ ಪ್ರಶ್ನೆಯ ಸರಿಯಾದ ಉತ್ತರ 300ರಿಂದ 3000 ಮೆಗಾವ್ಯಾಟ್ಸ್ ಒಳಗೆ. ಡಿಜಿಟಲ್ ಇಂಜಿನ್ ನಲ್ಲಿ ಈ ಕೆಳಗಿನಗಳು ಬಳಕೆಯಾಗುವುದಿಲ್ಲ ತಂದಿದ್ದಾರ? ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ನಾಲ್ಕು ಅಂದ್ರ 25ಕ್ಕೆ ನಾಲ್ಕು ಅಂದ್ರ ಸಿಲಿಂಡರ್ ಮತ್ತು ಪಿಸ್ಟನ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತ. ಇಲ್ಲಿ ಸಿಸ್ಟೇಟಿಸ್ ಎಂಬ ಸೋಂಕು ಯಾವ ರೋಗಕ್ಕೆ ಸಂಬಂಧಿಸಿದ ಕೇಳಿದ್ದಾರೆ 26ನೇ ಪ್ರಶ್ನೆಗೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಎರಡು ಅಂದ್ರ ಮೂತ್ರಕೋಶ ಎನ್ನುವಂಥದ್ದು ಸರಿಯಾದ ಉತ್ತರ. 27ನೇ ಪ್ರಶ್ನೆ, ವಿಶ್ವ ಅರಣ್ಯ ದಿನವನ್ನು ಆಚರಿಸಲಾಗುವ ದಿನಾಂಕ ಯಾವುದು ಅಂತ ಕೇಳಿದಾರ? ಸರಿಯಾದ ಉತ್ತರ ಒಂದು ಮಾರ್ಚ್ 21 ಅನ್ನುವಂಥದ್ದು ಸರಿಯಾದ ಉತ್ತರ. 28ನೇದು, ಪಟಾಕಿಗಳಿಗೆ ಕೆಳಕಂಡ ಧಾತುಗಳ ಲವಣಗಳಿಂದ ಬಣ್ಣವನ್ನು ನೀಡಲಾಗುತ್ತದೆ ಅಂತಂದಿದ್ದಾರ? 28ನೇದು ಸರಿಯಾದ ಉತ್ತರ ಸ್ಟ್ರೆನಿಯಂ ಮತ್ತು ಬೇರಿಯಂ ಅನ್ನುವಂಥದ್ದು ಸರಿಯಾದ ಉತ್ತರ. ಕೊಳಚೆ ನೀರಿನ ಸಂಸ್ಕರಣಾ ವ್ಯವಸ್ಥೆಗಳಲ್ಲಿ ನೀರನ್ನು ಕ್ರಿಮಿಶುದ್ಧಗೊಳಿಸುವುದಕ್ಕಾಗಿ ಯಾವ ಎರಡು ಅನಿಲಗಳ ಬಳಕೆಯಾಗುತ್ತದೆ ತಂದಿದ್ದಾರ? ಇಲ್ಲಿ ಸರಿಯಾದ ಉತ್ತರ ಎರಡು ಅಂದ್ರ ಓಜೋನ್ ಮತ್ತು ಕ್ಲೋರಿನ್. ಗ್ರಾಫಿನ್ ಎಂಬುದು ನ್ಯಾನೋ ತಂತ್ರಜ್ಞಾನದ ಉತ್ಪನ್ನವಾಗಿದೆ, ಇದರ ಮಹತ್ವ ಏನು ಅಂತ ಕೇಳಿದಾರ? 30ನೇ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದ್ರ ಒಂದು. ಇದು ಅತ್ಯಂತ ತೆಳುವಾದ ಬಲವಾದ ಎರಡು ಆಯಾನಗಳನ್ನು ವಸ್ತುಗಳಲ್ಲೊಂದಾಗಿದೆ ಅನ್ನೋದು ಸರಿಯಾದ ಉತ್ತರ. 31ನೇ ಪ್ರಶ್ನೆ, ಒಂದು ಯಂತ್ರವು 0, 1, 2, 3, 4, 5 ಎಂಬುದನ್ನು ಅನುಕ್ರಮವಾಗಿ 0, 1, 10, 11, 100, 101 ಎಂಬುದಾಗಿ ವಾಚಿಸಿದರೆ 7 ಎಂಬುದರ ವಚನಾಂಕ ಯಾವುದು ಅಂತ ಕೇಳಿದರ? ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಎರಡು ಅಂದ್ರ ಎರಡು ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತ. ಒಂದು ಸಮಭುಜೀಯ ತ್ರಿಕೋನದ ಪಾರ್ಶ್ವವನ್ನು ಅಷ್ಟೇ ಎತ್ತರದ ಇನ್ನೊಂದು ಸಮಭುಜೀಯ ತ್ರಿಕೋನದ ಪಾರ್ಶ್ವಕ್ಕೆ ಅಂಟಿಸಿದರೆ ಯಾವ ಆಕಾರ ಸಿಗುತ್ತದೆ ಅಂತ ಕೇಳಿದಾರ? ಇಲ್ಲಿ ಸರಿಯಾದ ಉತ್ತರ ಮೂರು ಅಂದ್ರ ಸಮಾಂತರ ಭುಜ ಅಂತ ಹೇಳ್ಬೋದು. ದ್ಯುತಿ ಎಳೆಯುವ ಕೆಳಕಂಡ ತತ್ವದ ಅನ್ವಯ ಕಾರ್ಯನಿರ್ವಹಿಸುತ್ತದೆ ತಂದರ? 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಹೇಳ್ಬೋದು. ಒಂದು ಪೂರ್ಣ ಸಂಖ್ಯೆ ಹಾಗೂ ಅದರ ಅನಂತರ ಸಂಖ್ಯೆಯ ಮೊತ್ತವನ್ನು ಇನ್ನೊಂದು ಪೂರ್ಣ ಸಂಖ್ಯೆ ಹಾಗೂ ಅದರ ಅನಂತರದ ಸಂಖ್ಯೆಯ ಮೊತ್ತಕ್ಕೆ ಕೂಡಿಸಿದಾಗ ಬರುವ ಮೊತ್ತ 368 ಆಗಿದೆ. ಕೂಡಿಸುವಿಕೆಯ ಬದಲು ಕಳೆಯುವಿಕೆ ಮಾಡಿದರೆ ಬರುವ ವ್ಯತ್ಯಾಸ 78. ಹಾಗಾದರೆ ಈ ಸಂಖ್ಯೆಗಳು ಯಾವುವು ತಂದಿದ್ದಾರ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ 34ನೇದಕ್ಕೂ 4 ಅಂದ್ರೆ 72 ಮತ್ತು 111 ಅನ್ನುವಂಥದ್ದು ಸರಿಯಾದ ಉತ್ತರ. 35ನೇದು 7, 13, 23, 37, 56, 67 ಎಂಬ ಸಂಖ್ಯಾ ಸರಣಿಯಲ್ಲಿ ಒಂದು ಸಂಖ್ಯೆಯ ತಪ್ಪಾಗಿದೆ. ಇದರಲ್ಲಿರಬೇಕಾಗಿದ್ದ ಸರಿಯಾದ ಸಂಖ್ಯೆ ಯಾವುದು ಅಂತಿದ್ದಾರ?
35 ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 3 ಅಂದ್ರೆ 55. ಒಂದು ಗಡಿಯಾರದಲ್ಲಿ ಸಂಜೆ 3:25 ಆಗಿದ್ದಾಗ ನಿಮಿಷದ ಮುಳ್ಳು ಹಾಗೂ ಗಂಟೆಯ ಮುಳ್ಳಿನ ನಡುವೆ ಇರುವ ಕೋಣ ಎಷ್ಟು ತಂದಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ 47.5 ಡಿಗ್ರಿ ಅಂತ ಹೇಳ್ಬೋದು. ಮೂವತ್ತೇಳನೇದು ಕ್ವಶನ್ ಇಲ್ಲ ಸ್ನೇಹಿತರೆ. 38ನೇದು, 7 ಅಂಕಿಗಳ ಸಂಖ್ಯೆ 5, 9, 7, 3ರಲ್ಲಿ ಎಂಬುದು ಕಾಣೆಯಾಗಿರುವ ಅಂಕಿ. ಈ ಅಂಕಿಯು 11ರಿಂದ ಭಾಗಿಸಲ್ಪಟ್ಟಿದ್ದರೆ ಕಾಣೆಯಾಗಿರುವ ಅಂಕಿ ಯಾವುದು ತಂದಿದ್ದಾರ? ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 4 ಅಂದ್ರೆ 8 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಡೀ ದಿನವನ್ನು 24 ಗಂಟೆಗಳಿಗೆ ಬದಲಾಗಿ 20 ಗಂಟೆಗಳಾಗಿ ವಿಭಾಗಿಸಿದರೆ ಈ ಹೊಸ ವ್ಯವಸ್ಥೆಯಲ್ಲಿ ಒಂದು ರೈಲು 108 ನಿಮಿಷಗಳಷ್ಟು ತಡವಾಗಿದ್ದರೆ ಇಲ್ಲಿ ವಾಸ್ತವವಾಗಿ ವಿಳಂಬವಾದ ಕಾಲ ಎಷ್ಟು ತಂದಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ 1:90 ನಿಮಿಷಗಳು. 40ನೇ ಪ್ರಶ್ನೆ, 3 ಸೆಂಟಿಮೀಟರ್ ತ್ರಿಜ್ಯ ಹಾಗೂ 7 ಸೆಂಟಿಮೀಟರ್ ಎತ್ತರ ಇರುವ ಒಂದು ಶಂಕುವಿನ ಗಾತ್ರವು ಅಷ್ಟೇ ತ್ರಿಜ್ಯ ಹಾಗೂ ಎತ್ತರ ಇರುವ ಒಂದು ಸಿಲಿಂಡರ್ನ ಗಾತ್ರ 1/3ರಷ್ಟಿದ್ದರೆ ಆಗ ಸಿಲಿಂಡರ್ ಹಾಗೂ ಅಂತಹ 3 ಶಂಕುಗಳ ಗಾತ್ರಗಳ ಮೊತ್ತ ಇಷ್ಟಾಗುತ್ತದೆ? ಇಷ್ಟಾಗುತ್ತದೆ ಮೊತ್ತವು ಅಂತ ಕೇಳಿದಾರ. ಇಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ 40ನೇ ಪ್ರಶ್ನೆಗೆ 1 ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಎ ಪ್ಲಸ್ ಗುಂಡ್ಲೆ ಬಿ ಎಂದರೆ ಎ ಗುಂಡ್ಲೆ ಬಿ ಪ್ಲಸ್ ಎ ಬಿ ಎ ಪ್ಲಸ್ ಬಿ ಎಂದರ್ಥ, ಮತ್ತು ಸಿ ಗುಂಡ್ಲೆ ಪ್ಲಸ್ ಡಿ ಎಂದರೆ ಸಿ ಗುಂಡ್ಲೆ ಡಿ ಮೈನಸ್ ಸಿ ಪ್ಲಸ್ ಡಿ ಎಂದರ್ಥ. ಆಗ 3+ಗುಂಡ್ಲೆ 4 ಗುಂಡ್ಲೆ ಪ್ಲಸ್ 0+ಗುಂಡ್ಲೆ 2 ಇಸ್ಕೋಲ್ ಟು ಅಂತ ಕೇಳಿದಾರ. ಈ ಸರಿಯಾದ ಉತ್ತರ 41ನೇದು, 3 ಅಂದ್ರೆ ಇಲ್ಲಿ 17 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಬಾಲಕಿಯರ ಶಿಕ್ಷಣದ ಕಿರಿಯ ಹೋರಾಟಗಾರ್ತಿ ಹಾಗೂ 2012ರ ಅಕ್ಟೋಬರ್ ತಾಲಿಬಾನ್ ಭಯೋತ್ಪಾದಕರ ದಾಳಿಯಲ್ಲಿ ಬದುಕುಳಿದ ಮಲಾಲಾ ಯೂಸುಫ್ ಜಾಯಿ ಯಾವ ದೇಶದವರು ಅಂತ ಕೇಳಿದಾರ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಪಾಕಿಸ್ತಾನ ಅಂತ ಹೇಳ್ಬೋದು. 2012ರಲ್ಲಿ ರಾಜ್ಯಸಭೆಗೆ ನಾಮಕರಣಗೊಂಡ ಕ್ರಿಕೆಟ್ ಪಟು ಯಾರು ತಂದಿದ್ದಾರ? 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್. ನಲವತ್ನಾಲ್ಕು ಪ್ರಶ್ನೆ, ಅಂಧರಿಗಾಗಿ ಪುರುಷರ 20 ವಿಶ್ವ ಕ್ರಿಕೆಟ್ ಕಪ್ ಪಂದ್ಯಗಳನ್ನು ಡ್ಯಾಶ್ ನಗರಗಳಲ್ಲಿ ನಡೆಸಲಾಯಿತು ತಂದಿದ್ದಾರ? ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಇಲ್ಲಿ 2, ಬೆಂಗಳೂರು ಮತ್ತು ಭಾರತ ವಿಜಯ ಪಡೆಯಿತು. ಮನುಷ್ಯನಿಗೆ ಅದು ಒಂದು ಸಣ್ಣ ಹೆಜ್ಜೆ ಆದರೆ ಒಣಕುಲಕ್ಕೆ ಅದು ಭಾರಿ ಜಿಗಿತ, ಈ ಪ್ರಸಿದ್ಧವಾದ ಹೇಳಿಕೆ ಯಾರ್ದ ತಂದಿದ್ದಾರ? ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ನೀಲ್ ಆರ್ಮ್‌ಸ್ಟ್ರಾಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. 2012ರ ಡಿಸೆಂಬರ್ ತಿಂಗಳಲ್ಲಿ ನಡೆದ ಕೆಳಕಂಡ ದೇಶದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಶ್ರೀ ಶಿಜ್ನೋ ಅಬೆ ಅವರು ಲಿಬರಲ್ ಪ್ರಜಾಸತ್ತಾತ್ಮಕ ಪಕ್ಷವನ್ನು ಯಶಸ್ವಿಯಾಗಿ ಅಧಿಕಾರಕ್ಕೆ ತಂದರು. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1, ಜಪಾನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. 47ನೇ ಪ್ರಶ್ನೆ, ಸತತವಾಗಿ 4 ಬಲನ್ ಡೋರ್ ಪ್ರಶಸ್ತಿಗಳನ್ನು ಗೆದ್ದುಕೊಂಡು ದಾಖಲೆ ಮಾಡಿದ ಅಂತಾರಾಷ್ಟ್ರೀಯ ಸಾಕರ್ ಆಟಗಾರ ಯಾರತ್ ಕೇಳಿದಾರ? ಇಲ್ಲಿ ಸರಿಯಾದ ಉತ್ತರ 3, ಲಿಯೋನೆಲ್ ಮೆಸ್ಸಿ. ಮೊದಲ ಮಹಿಳಾ ಕಬಡ್ಡಿ ವಿಶ್ವಕಪ್ 2012ರಲ್ಲಿ ಗೆದ್ದುಕೊಂಡ ದೇಶ ಯಾವುದತ್ ಕೇಳಿದಾರ? ಸರಿಯಾದ ಉತ್ತರ ನಮ್ಮದೇ ಭಾರತ ದೇಶ. ಮ್ಯಾನ್ಮಾರ್ ಶ್ರೀಮತಿ ಆಂಗ್ ಸಾನ್ ಸೋಕಿ ಇವರು ಏನಾಗಿದ್ರಪ್ಪ ಅಂದ್ರೆ ವಿರೋಧ ಪಕ್ಷದ ನಾಯಕಿಯಾಗಿದ್ದರು.
2013ರ ಆರಂಭದಲ್ಲಿ ಆಫ್ರಿಕಾದ ಮಾಲಿ ದೇಶದ ಕೆಲವು ಭಾಗಗಳನ್ನು ವಶಪಡಿಸಿಕೊಂಡಿದ್ದ ಇಸ್ಲಾಮಿಕ್ ದಂಗೆಕೋರರನ್ನು ಉಚ್ಚಾಟಿಸುವುದಕ್ಕಾಗಿ ಈ ಕೆಳಗಿನ ದೇಶವು ಮಧ್ಯಪ್ರದೇಶ ಮಾಡಿತ್ತು. ಅದು ಯಾವ ದೇಶಪ್ಪ ಅಂದ್ರೆ ಸಂಯುಕ್ತ ಸಂಸ್ಥಾನ ಎನ್ನುವಂಥದ್ದು ಮಧ್ಯಪ್ರದೇಶ ಮಾಡಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.